थर्ड में विलोम शब्द लिखिए, उदाहरण जमीन आसमान। इसी तरह जाना आना, बहुत कम, विश्वास अविश्वास, बड़ा छोटा, गांव शहर, विदेश देश। फोर्थ में अन्य वचन रूप लिखिए, उदाहरण दिन दिन। सो इले यहाँ रीति कोट्टिदारे अदे रीति नाविवुगळन्न बरीता होगबेकु। पंख पंख, घर घर, पेट पेट, लोग लोग, कबूतर कबूतर, पक्षी पक्षी, पेड़ पेड़, गांव गांव। वैसे ही दूसरा उदाहरण कौवा, सो कव्वे। इसी तरह लिखना पड़ेगा ये सारे शब्दों को। गोरैया गोरैये, मुर्गा मुर्गे, बेचारा बेचाराए, वादा वादे। नेक्स्ट में रिक्त स्थान की पूर्ति कीजिए। फर्स्ट क्वेश्चन अंदर फिल इन द ब्लैंक्स। बोलू ने अपनी पत्नी डैश से कहा हीरा। बोलू ने डैश में पंख की बात बता दी। दूध में हीरा का पेट डैश लगा, फूलने लगा। लोग बात का डैश बना देंगे, बदगढ़ बना देंगे। फिफ्थ वन, चंपा ने अपनी सहेली डैश से सारी बात उगल दी। चमेली से गांव में खबर फैल गया कि पक्षियों से डैश भर गया आकाश। नेक्स्ट में इन पक्षियों के नाम कन्नड़ अथवा अंग्रेजी में लिखिए। पक्षियों का नाम और कन्नड़ का नाम और अंग्रेजी में उनका नाम। सो कबूतर पारिवाला, पिजन, तोता किली, पैरेट, मोना मैना, सॉरी मैना मैना, इंग्लिशलू मैना। कौवा कागे, क्रो। बास गिडुगा, हक। गिद्दा रणहद्दु, वल्चर। गोरैया गुब्बच्ची, स्पैरो। बगुला नीरहक्की, वैडिंग बर्ड। मुर्गा हुंजा, हेन। चमकदड़ बावली, फ्लिटर। नेक्स्ट, इन वाक्यों में छिपे पक्षियों के नाम ढूंढकर लिखिए। सो उदाहरण अब तो ताजा पल कालो। सो ये रीति सेंटेंस ಮಾಡಿದರೆ सो ಅದರಲ್ಲಿ ಒಂದು ಪಕ್ಷಿ ಹೆಸರಿದೆ ಅದನ್ನ ನಾವು ಹುಡುಕಿ ತೆಗಿಬೇಕು ಅಂತ ಇರೋದು। ಸೊ ತೋತಾ, ಇಲ್ಲಿ ಏನಿದೆ ತೋತಾ ಅನ್ನೋದನ್ನ ನಾವು ಇಲ್ಲಿ ಬರೆದಿದ್ದೀವಿ। ನೆಕ್ಸ್ಟ್, ತುಮ್ಕು ಯಲಹಂಕ ಜಾನಾ ಹೋಗಾ। ಸೊ ಯಲಹಂಕ, ತುಮ್ಕು ಯಲಹಂಕ ಜಾನಾ ಹೋಗಾ ಅನ್ನೋದ್ರಲ್ಲಿ ಒಂದು ಪಕ್ಷಿಯ ಹೆಸರಿದೆ, ಇಲ್ಲಿ ಇಲ್ಲಿ ಕೋಯಲ್। ನೆಕ್ಸ್ಟ್, ಜಬ್ ಗುಲಾಮ್ ದೇಖ್ತೆ ಹೂ ತಬ್ ಖುಷಿ ಹೋತಿ ಹೇ। ಸೊ ಇಲ್ಲಿ ಯಾವುದು ಒಂದು ಪಕ್ಷಿ ಹೆಸರು, ಬಾಗುಲ್ ಅನ್ನುವಂಥ ಪಕ್ಷಿ ಹೆಸರಿದೆ। ತುಮ್ ಮೃಗಾಲಯ ಮೇ, ಗೂಮೆ ರಮೇಶ್। ಸೊ ಗೂಮೋ ರಮೇಶ್ ಅಂತಾರಲ್ವ, ಅಲ್ಲಿ ಏನಿದೆ ಮೋರ್, ಸೊ ಮೋರ್ ಅಂತ ಇಲ್ಲಿ ಬರೀಬೇಕು। ಸೊ ನೆಕ್ಸ್ಟ್ ಮೈನ್, ಸಾರ್ಥಕ್ ವಾಕ್ಯ ಬನಾಯಿಯೇ ಅಂದರೆ ಇಲ್ಲಿ ಹೇಗಂದರೆ ಹಾಗೆ ಸೆಂಟೆನ್ಸನ್ನು ಹಿಂದೆ ಮುಂದೆ ಮಾಡಿರ್ತಾರೆ ಅದನ್ನು ನಾವು ಕರೆಕ್ಟಾಗಿ ಬರಿಬೇಕು। ಫಾರ್ ಎಕ್ಸಾಂಪಲ್, ಕಹೂಂಗಿ ಕಸಮ್ ನಹಿ ಸೆ ಕಿಸಿ ಸೆ। ಸೊ ಎಲ್ಲಂದರೆ ಅಲ್ಲಿದೆ ಅದು ನಾವು ಸರಿಯಾಗಿ ಬರಿಬೇಕು, ಯಾವ ರೀತಿ ಕಸಮ್ ಸೆ ಕಿಸಿ ಸೆ ನಹಿ ಕಹೂಂಗಿ। ಸೊ ಅದೇ ರೀತಿ ಇನ್ ಮಿಕ್ಕಿದರ ಅಂತಹ ಸೆಂಟೆನ್ಸು ಇದ್ದಾವೆ ಅದನ್ನು ಬರೀರಿ। ನೆಕ್ಸ್ಟ್ ಮೈನ್, ಇನ್ಕೆ ಚಲನೆ ಕಾ ತಾರೀಖ ಬತಾಯೆ ಅಂದರೆ ಇಲ್ಲೊಂದು ಕೆಲವೊಂದನ್ನು ಕೊಟ್ಟಿದ್ದಾರೆ ಅವುಗಳು ಯಾವ ರೀತಿ ಓಡಾಡುತ್ತೆ ಅನ್ನೋದನ್ನು ನಾವು ಬರಿಬೇಕು। ಉದಾಹರಣೆ, ಆದ್ಮಿ ಜಮೀನ್ ಪರ್ ಚಲ್ತೆ ಹೇ ಅಂದರೆ ಮನುಷ್ಯ ಏನು ಮಾಡ್ತಾನೆ ಭೂಮಿ ಮೇಲೆ ನಡೀತಾನೆ ಅಲ್ವಾ। ಅದೇ ರೀತಿ ಮಚ್ಲಿ ಪಾನಿ ಮೇ ತೈರ್ತೆ ಹೇ, ಸಾಫ್ ಜಮೀನ್ ಪರ್ ರೇಂಗತೆ ಹೇ।
जानवर चार पैरों से भागते हैं, पक्षी पंखों के सहारे उड़ते हैं, मेंढक फुदकते हुए आगे बढ़ते हैं। ಈ ರೀತಿ ಅವು ಯಾವ ರೀತಿ ಹೋಗುತ್ತೆ ಅನ್ನೋದ್ರ ಮೇಲೆ ಆ ಹೆಸರುಗಳನ್ನು ಬರಿಬೇಕು. ನೆಕ್ಸ್ಟ್ ಏನಿದೆ ಲಾಸ್ಟ್ ಮೈನ್, ದೇಖೆ ಆಪ್ ಕೋಯಲ್ ಕೆ ಬಾರೆ ಮೇ ಕಿತನಾ ಜಾನ್ತೆ ಹೇ. ಸೊ ಇದನ್ನು ಅಂದರೆ ಕೋಗಿಲೆ ಬಗ್ಗೆ ನಿಮ್ಗೇನೇನು ಗೊತ್ತು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನೀವೇ ಬರೀರಿ ನೋಡೋಣ. ಸೊ ಇಷ್ಟು ಮಿರ್ಚ್ ಮಸಾಲ ನೋಟ್ಸ್ ಮಕ್ಕಳೇ. ಸೊ ಇದನ್ನು ನೀವು ಕ್ಲಾಸ್ ವರ್ಕಲ್ಲಿ ಬರ್ಕೊಳ್ಳಿ. ನಮಸ್ಕಾರ.